ಏನು ನಡುಮುಖನ ಇದೆ, ಅದೇ ಆಹ್ಲಾದಕರ ಇದೆ, ಅದ ಹೆಂಗೆ ಹೆಂಗೆ ನಿಮ್ಗೆ ಜೀವನದಲ್ಲಿ ಅನೇಕ ಜನ ನೋವು ಬರ್ತಾವಲ್ಲಪ್ಪ, ಎಲ್ಲ ಮುಖ ಬಾಡೋಗಿರ್ತವೆ, ಸೊಕ್ಕೋಗಿರ್ತವೆ, ಡಿಪ್ರೆಷನ್ ಖಿನ್ನತೆ ಅಂತ ಹೋಗ್ಬಿಡ್ತಾರೆ ಮಕ್ಕಳು. ಹಾ, ಈ ತರ ಏನೋ ಆಯ್ತು ತೊಂದರೆಗಳು, ಇವ್ರಿಗೆ ಏನು ಇಲ್ಲ ಕೂತಿಲ್ಲ. ಹಾ, ಕೇಳ್ತಾನೆ, ಏನು ನೀವಿಗೆ ಕೂತಿದ್ದೀರಲ್ಲ ಅಂತ. ಹೌದು, ನೀವೇನು ಏನಂತ ಗೊತ್ತಿಲ್ಲ, ಈಗ ಇಲ್ಲೆಲ್ಲ ಕೊಟ್ಟಿದ್ದೀಯಲ್ಲ, ಹಾಳು ಹಣ್ಣು ಹಂಪುಳು ಎಲ್ಲ ಕೊಟ್ಟಿದ್ದೀರಪ್ಪ, ಇದು ನಾನು ತಗೊಳ್ದೇ ಇದ್ರೆ ಇವೆಲ್ಲ ಯಾರವಲ್ಲ, ಇವು ನನ್ನವರು ನೀನು ತಾನೆ. ನಾನು ಒಂದ್ ವೇಳೆ ತಗೋದೇ ಇದ್ರೆ ಏನು ಇಡ್ತಾರೆ, ನನ್ನ ಹತ್ರನ ಇಡ್ತಾರೆ. ನೀನೇನಂದ ಇಲ್ಲಿ ತನಕ ಅದನ್ನ ನಾನೇನ್ ತಗೊಳ್ಳ, ಇದಲ್ಲ ಇದು ಬೇಕು ಕೆಲವು ಸಾರಿ. ಯಾಕೆಂದ್ರೆ ಯಾಕಾಗ್ಬೇಕಾ, ಇದು ಇದು ನಿಮ್ಗೆ ಯಾವ್ದಿಂದ ಬರುತ್ತೆ ಅಂದ್ರೆ ಅಪಾರವಾಗಿ ಓದ್ಕೊಂಡು ಓದ್ಕೊಂಡು. ಈಗ ನನಗೆ ನಮ್ಮ ಆಫೀಸು, ನಾನು ಆಫೀಸರ್ ಆಗಿದ್ದಲ್ಲ, ಇದು ಮೈಸೂರಿನಲ್ಲಿ ಒಂದ್ಸಾರಿ ಮಿನಿಸ್ಟರ್ ಬಂದು ನಾನು ಹೀಗೇನು ಅಂತ ನಾನು ಏನು ಕೇಳ್ತಾರೆ, ಏನು ಗೊತ್ತಿದೆ ಇವ್ರಿಗೆ, ಅವ್ರು ಏನು ಗೊತ್ತಿರಲ್ಲ, ಬೈಬೇಕು ಆಗ ಮಾತಾಡೋದು. ಕಲ್ಚರ್ ಬೇಡವಲ್ಲ, ನನಗೆ ಸಂಸ್ಕೃತಿ ಬೇಕು. ಹೇಳುದಿಲ್ಲ, ಯಾಕಂದ್ರೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ, ಇನ್ನೇನು ಮಾಡೋದಿಲ್ಲ, ರಾಮನ ಕೂತ್ಕೊಂಡ್ರೆ ಅಂತ ಅನ್ಬಿಟ್ಟು. ಇದನ್ನ ನಾನು ಸಭೆಯಲ್ಲಿ ಏನ್ ಮಾಡಿದೆ ಅಂತ ಸೆಲ್ವಕುಮಾರ್ ಇನ್ನೂ ಇದ್ದಾರೆ, ಸೆಲ್ವಕುಮಾರ್ ಇದ್ದಾರೆ, ಅವ್ರನ್ನ ದಾಸ್ತಗೊಂಡವರು ಡಿಸಿ ಇದ್ರು ಮೈಸೂರಲ್ಲಿ. ಏನಾಯ್ತು ಅಂತ ಕೇಳಿ ಒಂದು ಹರಣ ಆಗಿದೆ. ಅವತ್ತು ಮಿನಿಟ್ಟು ಸಾರಿ ಕೇಳುವ ಮಾಡಿ ಇನ್ನೇನಿಲ್ಲ. ಈ ರೀತಿಯಾದ ಶಕ್ತಿ ನಿಮಗೆ ಏನಾದರೂ ಒಂದು ಇದರಿಂದ ಫಿಸಿಕಲ್ ಆಗಿ ಬಂದರೆ, ಒಂದು ನಾಯಿ ಎಸ್ಕೊಂಡ್ರೆ, ಶತ್ರು ಬಂದ ಇದರಲ್ಲೂ ಬಡದಾಡಿ ಏನೋ ಮಾಡ್ಬೋದು, ಆದರೆ ಅವಮಾನ, ಹಿಂಸೆ, ಸೋಲು, ಬಡತನ, ಕಷ್ಟ ಇವು ಬಂದಾಗ ಇದ್ರ ಜೊತೆಗೆ ಇವಕ್ಕೆ ಏಯ್ ದಪ್ಪಾಗಿದ್ದೀನಿ ಬಾ ಅದೇನು ಮಾಡಲ್ಲ. ಆತ್ಮಶಕ್ತಿ ಬೇಕು ಅಂತಾರೆ, ಆತ್ಮಶಕ್ತಿ, ಗಟ್ಸ್ ಗಟ್ಸ್ ಇರಬೇಕು, ಆತ್ಮಶಕ್ತಿ ಬೇಕು. ಹೆಂಗ್ ಬರುತ್ತೆ ಅದು ಆತ್ಮಶಕ್ತಿ, ಹೇಳಿದ್ರಲ್ಲ ಧ್ಯಾನ, ದೊಡ್ಡವ್ರನ್ನ ನೀನು ತಪ್ಪೆ ಮಾಡಿದ್ರೆ ಏನಾಗುತ್ತೆ, ಏನ್ ಪರೀಕ್ಷೆ ಸೊನ್ನೆ, ಹೌದು ಸೊನ್ನೆ ಬಂದಿದೆ, ಬರ್ದಿಲ್ಲ ಬಂದಿದೆ, ಅದೇನು ಆಗ್ತೀರಿ ಸೊನ್ನೆ ಬಂದ್ಬಿಟ್ಟಿದೆ ಅಲ್ಲ ಕಡೆ ಬಂದು, ನಾನೇನು ಬರ್ದಿಲ್ಲ ಅದಕ್ಕೆ ಕೊಟ್ಟಿದ್ದಾರೆ, ಏನ್ ಕರೆ ಹೋಗೋಗೆ ಏನು ರಾಮ 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 ಅಂತ ಬರ್ದಿಲ್ಲ. ನಿಮ್ಮ ಮಂಡ್ಯದವರೇ ಒಬ್ರು ಕನ್ನಡ ದೊಡ್ಡ ಸ್ವಾಮಿ ಅಂತ ಅವ್ರು ಇದ್ದಾರೆ, ಹೇಳ್ಬಿಟ್ಟು ನಮ್ಮ ಇವ್ರ ಪಾಪ ಅವರು ರಾಜ್ಯ ಅವ್ರ ಹತ್ತಕ್ಕೆ ಆರು ಕೊಟ್ಟವೆ ಸರ್, ಇದೇನು ನೋಡ ಏನು ಬರ್ರೆ ಸರಿ ಹತ್ತಕ್ಕೆ ಆರಿ, ಇದನ್ನ ಇರೋದೆಲ್ಲ ಬರೀ ರಾಮ್ ರಾಮ ರಾಮ್ನ, ಅಯ್ಯೋ ನಾನು ಎರಡು ಪೇಜ್ ಬರ್ದವನೇ ಅಂತ ಹಾಕ್ತಾರೆ ನೋಡ್ರಿ. ಅಂದ್ರೆ ನೀವು ಈಗ ನೀವು ಇದನ್ನ ಪಾಸಿಟಿವ್ ತಗೊಂಡ್ರೆ ಸರಿ, ಈಗ ನೀವು ಏನ್ ಬರ್ದು ನಡೆಯುತ್ತೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ವರ್ಷ ನಾಮ ಆಗುತ್ತೆ ಮುಂದೆ ಕಲ್ತ್ಕೊಂಡು ಬನ್ನಿ. ಈಗ ಈಗ ಏನಾಯ್ತು ಅಂತಂದ್ರೆ ನಿಮ್ಗೆ ನಾನು ಹೇಳ್ತಾ ಇರೋದು, ಸಂಕೋಚ ಅನ್ನೋದು ಬೆಳಿಗ್ಗೆ ಸ್ವಾ ಏನಂತ ಆಮೇಲೆ ಸಂಕೋಚ ಅನ್ನೋದು ಅವಮಾನ ಆಯ್ತು, ಕೀಳಿರ್ಮೆ ಇನ್ನೊಂದು ಕೀಳಿರ್ಮೆ ಅಂತ ಒಂದು. ಕೀಳಿರ್ಮೆ ಅಂದ್ರೆ ಏನು, ಕೀಳಿರ್ಮೆ ಅಂದ್ರೆ ಅಯ್ಯೋ ಚೆನ್ನಾಗಿಲ್ಲ, ಅಯ್ಯೋ ನಾವು ತುಂಬಾ ನಾನು ಬಡವ, ಅಯ್ಯೋ ಬಟ್ಟೆ ಸರಿ ಇಲ್ಲ, ಅದು ಹೋಗ್ತಿಲ್ಲ, ಹುಟ್ಟಿಲ್ಲ, ಅವರಷ್ಟಿದ್ರು ಅವೆಲ್ಲ ಅಲ್ಲ, ಅವೆಲ್ಲ ಬರ್ತವೆ, ಅವೆಲ್ಲ ಇಲ್ಲ ಅಂದ್ರೆ ಮನೆ ನಮ್ಮಲ್ಲಿ ಕೊಟ್ಟಲು ಅದಕ್ಕೆ ಇಲ್ಲ ಅಷ್ಟೇ. ಬಟ್ಟೆ ಅರ್ಧ ಬಂದೆ ಅದೇನು ಏನು ಕಾಣುತ್ತೆ, ನಾ ಏನು ಕಾಣ್ಬೇಕಾದ್ರೆ ಅಳಿಸ್ಕೊಂಡು ಅರ್ಧ ಓದ್ಕೋತೀನಿ. ಇದೇ ನೀವು ಸಂಕೋಚ, ಭಯ, ಸಂಕೋಚ ಮತ್ತು ಕೀಳಿರ್ಮೆ ಮಾತ್ರ ಬೆಳೆಸ್ಕೋಬೇಕು. ಕೀಳಿರ್ಮೆ ಅಂತಂದರೆ ನಾನು ಕುಳ್ಳ ಅಥವಾ ನಾನು ಇದು, ನಾನು ಕಣಕ, ನಾನು ದಪ್ಪ, ನಾನು ಕಪ್ಪು, ನಾನು ಬೆಳಕು ಇರ್ಬೋದು ಹೇಳ್ತೇನೆ ನೋಡಿ ನೋಡಿ. ಅದಕ್ಕೆ ರೋಜಿ ಅದು ಒಂದಿದೆ, ಕೆಲವರು ನಾವು ಹೇಳ್ತೀವಲ್ಲ ಕಪ್ಪಿರುವಂಥ ಜನ ಸುಂದರವಾಗಿಲ್ಲ ಅಂತ, ಅದು ತಪ್ಪು. ವೈಜ್ಞಾನಿಕ ನಾನು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಕಪ್ಪು ಇರುವಂತ ಒಂದು ತೆಂಗು ಚೆನ್ನಾಗಿರುವ, ಕಪ್ಪು ಇರುವಂತ ಒಂದು ಹಸು ಚೆನ್ನಾಗಿರುವ, ಹಾಗೆ ನಮ್ಮ ತಾಯಿ ತಂದೆ ಮಕ್ಕಳು ಕಪ್ಪಿದ್ರೆ ತಾಯಿಗೆ ಮುದ್ದ ಕಾಣುವ, ಹೀಗಾಗಿ ತಾಯಿಗೆ ಸುಂದರವಾಗಿ ಕಾಣುವಂತವರು ಬೇರೆಯವ್ರಿಗೆ ಯಾಕೆ. ಹಾಗಾಗಿ ಸೌಂದರ್ಯ ಅನ್ನೋದು ನಮ್ಮ ಕಣ್ಣಿನಲ್ಲಿದೆ. ಯಾರಿಗೆ ಒಬ್ಬರಿಗೆ ಏ ಚೆನ್ನಾಗಿಲ್ಲ, ಚೆನ್ನಾಗದಲ್ಲ
ರಾಗಿ ಹಿಟ್ಟು ಏನ್ ನೋಡಕ್ಕೆ ಚೆನ್ನಾಗಿದೆ ನೋಡಕ್ಕೆ ಉಂಡರೆ ಅದು